नमस्कार वीक्षकरे मोगुवार्तेगे स्वागत नानु भूमिका गांधी ई होत्तिन अपडेट्स विविध बेडिकेगळिगे ओत्तायिसि डॉक्टर बिआर अंबेडकर दंडु संघटनेयिंद बृहत् जाथावन्न तुमकूरु नगरद टाउन हाल सर्कल्निंद डिसि कचेरियवरेगे हम्मिकोळ्ळलागित्तु विविध बेडिकेगळिगे ओत्तायिसि डॉक्टर बिआर अंबेडकर दंडु संघटनेय वतियिंद बृहत् जाथावन्न टाउन हाल सर्कल्निंद डिसि कचेरियवरेगे हम्मिकोळ्ळलागित्तु ವಿಶೇಷವಾಗಿ ನ್ಯಾಯಮೂರ್ತಿ ಎಜೆ ಆಯೋಗದ ವರದಿಯನ್ನು ಅತಿ ಶೀಘ್ರವಾಗಿ ಜಾರಿಗೊಳಿಸಬೇಕು. ತುಮಕೂರು ಜಿಲ್ಲಾ ಕೇಂದ್ರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಮಾಡಬೇಕು. ಇನ್ನು ಮುಂತಾದ ಬೇಡಿಕೆಗಳಿಗೆ ಒತ್ತಾಯಿಸಿ ನೂರಾರು ಸಮುದಾಯದ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ತುಮಕೂರು ಜಿಲ್ಲಾಧ್ಯಕ್ಷ ಕುಮಾರ್ ಎನ್ ಮಾತನಾಡಿ, ಯಾವ ಸರ್ಕಾರಗಳು ಕೂಡ ದಲಿತರ ಪರವಾಗಿಲ್ಲ. ಆದಷ್ಟು ಬೇಗ ರಾಜ್ಯ ಸರ್ಕಾರ ಸದಾಶಿವ ಆಯೋಗದ ವರದಿಯನ್ನು ಜಾರಿಗೆ ತರದೇ ಇದ್ದರೆ ವಿಧಾನಸೌಧ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಮತ್ತೊಬ್ಬ ದಲಿತ ಮುಖಂಡ ಮುನಿರಾಜು ಮಾತನಾಡಿ, ವಿವಿಧ ದಲಿತರ ಬೇಡಿಕೆಗಳನ್ನು ಈಡೇರಿಸಿ ಅವರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳನ್ನು ತಡೆಗಟ್ಟಬೇಕು. ಇನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕು ಎಂದು ಒತ್ತಾಯಿಸಿದರು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಚೇತನ್ ಅಮೋಕ್ ಟಿವಿ ತುಮಕೂರು. ತುಮಕೂರಿನ ಎನ್ಸಿಸಿ ಕೆಡೆಟ್ ವತಿಯಿಂದ ಸ್ವಚ್ಛ ಭಾರತ್ ಅಭಿಯಾನ ಮತ್ತು ಸೋಷಿಯಲ್ ಅವೇರ್ನೆಸ್ ಕಾರ್ಯಕ್ರಮವನ್ನು ನಡೆಸಲಾಯಿತು. ತುಮಕೂರಿನ ಎಸ್ಎಸ್ ವೃತ್ತದಲ್ಲಿ ಎನ್ಸಿಸಿ ಫೋರ್ತ್ ಕರ್ನಾಟಕ ಬೆಟಾಲಿಯನ್ ವತಿಯಿಂದ ಸ್ವಚ್ಛ ಭಾರತ್ ಅಭಿಯಾನ ಮತ್ತು ಸೋಷಿಯಲ್ ಅವೇರ್ನೆಸ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಶಿವಕುಮಾರ ಸ್ವಾಮಿ ವೃತ್ತದ ಪಾರ್ಕ್ ಅನ್ನು ಸ್ವಚ್ಛಗೊಳಿಸಿ ಜನರಿಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಲಾಯಿತು. ಸಿದ್ಧಗಂಗಾ ಕಾಲೇಜಿನ ವಿದ್ಯಾರ್ಥಿನಿ ರಮ್ಯಾ ಮಾತನಾಡಿ, ನಮ್ಮ ಬೆಟಾಲಿಯನ್ ವತಿಯಿಂದ ಸ್ವಚ್ಛ ಭಾರತ ಅಭಿಯಾನ ಮತ್ತು ಸೋಷಿಯಲ್ ಅವೇರ್ನೆಸ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದರಲ್ಲಿ ವಿವಿಧ ಕಾಲೇಜಿನ 24 ವಿದ್ಯಾರ್ಥಿಗಳು ಭಾಗವಹಿಸಿದ್ದೇವೆ ಎಂದು ಹಾಗೂ ಶಿವಕುಮಾರ ಸ್ವಾಮೀಜಿ ವೃತ್ತದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು. ನನ್ನ ಹೆಸರು ರಮ್ಯಾ, ನಾನು ಸಿದ್ಧಗಂಗಾ ಕಾಲೇಜ್ ಎನ್ಸಿಸಿ ಕೆಡೆಟ್. ನಾವೆಲ್ಲ ಫೋರ್ ಕೋರ್ ಬೆಟಾಲಿಯನ್ ಎನ್ಸಿಸಿ ಕೆಡೆಟ್ಸ್ ಬಂದಿದ್ದೀವಿ. ಸಿ ಐ ಟಿ ಸಿ ಕ್ಯಾಂಪ್ ಕಡೆಯಿಂದ ನಾವೆಲ್ಲ ಇವತ್ತು ಸಿದ್ಧಗಂಗಾ ಸರ್ಕಲ್ನಲ್ಲಿ ಪಾರ್ಕ್ ಕ್ಲೀನ್ ಮಾಡೋದಕ್ಕೋಸ್ಕರ ಬಂದಿದ್ದೀವಿ. ಸ್ವಚ್ಛ ಭಾರತ್ ಅಭಿಯಾನ ಮತ್ತು ಸೋಷಿಯಲ್ ಅವೇರ್ನೆಸ್ಗೋಸ್ಕರ ಇವತ್ತು ಎಲ್ಲ ಕಾಲೇಜ್ ಎನ್ ಸಿ ಸಿ ಕೆಡೆಟ್ಸ್, ಫೋರ್ ಕೋರ್ ಬೆಟಾಲಿಯನ್ ಎನ್ ಸಿ ಸಿ ಕೆಡೆಟ್ಸ್ ಎಲ್ಲ ಇಲ್ಲಿಗೆ ಬಂದಿದ್ದೀವಿ. ಇದೇ ಥರ ನಾವು ಸ್ವಚ್ಛ ಭಾರತ್ನ ಜನರಿಗೆ ಅವೇರ್ನೆಸ್ ಮೂಡಿಸ್ತಾ ಮತ್ತು ಸೋಷಿಯಲ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ. ನಮ್ಮ ಪಿ ಎಚ್ ಸ್ಟಾಫ್ಸ್ ಇದ್ದಾರೆ, ಎನ್ ಸಿ ಸಿ ಕೆಡೆಟ್ಸ್ ಇದ್ದೀವಿ. ಇಲ್ಲಿ ಒಂದೇ ಕಾಲೇಜವರೆಲ್ಲ ಇಲ್ಲ, ಬೇರೆ ಬೇರೆ ಕಾಲೇಜವರು ಇದ್ದಾರೆ. ಸಿ ಐ ಟಿ ಸಿ ಕ್ಯಾಂಪ್ 8 ಡೇಸ್ ಕ್ಯಾಂಪಲ್ಲಿ ಎಲ್ಲ ಕಾಲೇಜ್, ತುಮಕೂರು, ಕೊಟ್ಟಗೆರೆ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸು ಇದ್ದಾರೆ ಇಲ್ಲಿ. ಅದರಲ್ಲಿ ಸೆಲೆಕ್ಟೆಡ್ ಮೆಂಬರ್ಸ್ 24 ಮೆಂಬರ್ಸ್ ಇಲ್ಲಿಗೆ ಬಂದು ಸಿದ್ಧಗಂಗಾ ಸರ್ಕಲಲ್ಲಿ ಸೋಷಿಯಲ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಇವತ್ತಿನ ದಿನ ಈ ಪಾರ್ಕಲ್ಲಿ ಕ್ಲೀನ್ ಮಾಡ್ತಿದ್ವಿ. ಇದೊಂದೇ ಕೆಲಸ ಅಲ್ಲ, ದಿನ ದಿನ ಬೇರೆ ಬೇರೆ ವರ್ಕ್ ಅಂದರೆ ಗಿಡಗಳಿಗೆ ನೀರು ಹಾಕೋದು ಮತ್ತು ಬೇರೆ ಪಾರ್ಕ್ಗಳನ್ನ ಕ್ಲೀನ್ ಮಾಡೋದು, ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಇದೇ ಥರ ಮಾಡ್ತಿದ್ವಿ. ಜನರು ಕೂಡ ಇದನ್ನು ನೋಡಿ ಅವರು ಕೂಡ ಅರ್ಥಕೊಂಡು ನಮ್ಮ ಜೊತೆ ಅವರು ಕೂಡ ಭಾಗಿಯಾಗಬೇಕು ಅಂತ ಅಂದ್ಬಿಟ್ಟು ಎಲ್ಲರಿಗೂ ತಿಳಿಸ್ತಾ ಇದ್ವಿ. ಕ್ಯಾಮರಾಮನ್ ಹರೀಶ್ ಜೊತೆ ಚೇತನ್ ಅಮೋಕ್ ಟಿವಿ ತುಮಕೂರು. ಜೈ ಭೀಮರಾವ್ ಯುವಕರ ಸಂಘದಿಂದ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ ಪುಣ್ಯ ಸ್ಮರಣೆ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಮತ್ತು ಬೆಡ್ಶೀಟ್ ವಿತರಣಾ ಕಾರ್ಯಕ್ರಮವನ್ನು ತುಮಕೂರಿನಲ್ಲಿ ಆಯೋಜನೆ ಮಾಡಲಾಗಿತ್ತು. ತುಮಕೂರು ನಗರದ ಕೋತಿತೋಪಿನಲ್ಲಿ ಜೈ ಭೀಮರಾವ್ ಯುವಕರ ಸಂಘದ ವತಿಯಿಂದ ಪುಣ್ಯಸ್ಮರಣೆ ಅಂಗವಾಗಿ ಶ್ರೀ ಸಿದ್ಧಗಂಗಾ ಆಸ್ಪತ್ರೆಯ ಉಚಿತ ಆರೋಗ್ಯ ತಪಾಸಣೆ, ವಿದ್ಯಾರ್ಥಿಗಳಿಗೆ ಹಾಗೂ ಹಿರಿಯರಿಗೆ ಬೆಡ್ಶೀಟ್ ವಿತರಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ತುಮಕೂರು ನಗರದ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿ ಅಟಿಕಾ ಬಾಬುರವರು ಹಿರಿಯರಿಗಾಗಿ ಬೆಡ್ಶೀಟ್ಗಳನ್ನು ಹಂಚಿಕೆ ಮಾಡಲು ಕಳುಹಿಸಿಕೊಟ್ಟಿದ್ದರು. ಕಾರ್ಯಕ್ರಮವನ್ನು ಆಯೋಜಿಸಿದ್ದ ಯುವ ಮುಖಂಡ ಕಿಶೋರ್ ಮಾತನಾಡಿ, ಇಂದು ಶಿವಕುಮಾರ ಸ್ವಾಮಿಗಳ ಪುಣ್ಯಸ್ಮರಣೆ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆಯನ್ನು ಆಚರಣೆ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಇಂತಹ ಅನೇಕ ಕಾರ್ಯಗಳನ್ನು ಸಂಘದ ವತಿಯಿಂದ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಜೈ ಭೀಮರಾವ್ ಯುವಕರ ಸಂಘದ ವತಿಯಿಂದ ಹೆಲ್ತ್ ಕ್ಯಾಂಪು ಹಾಗೂ ಹಿರಿಯರಿಗೆ ಬೆಡ್ಶೀಟ್ ಉಚಿತ, ಮಕ್ಕಳಿಗೆ ಬುಕ್ಸು ಪೆನ್ನು ಎಲ್ಲ ವಿತರಣೆ ಮಾಡ್ತಾ ಇದ್ದೀವಿ. ಇದೇ ಥರ ನಮ್ಮ ಸಂಘಟನೆ ವತಿಯಿಂದ ಇನ್ನೂ ಹೆಚ್ಚಿನ ಕೆಲಸಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಾವು ಮುಂದಕ್ಕೆ ಒಳ್ಳೆಯ ಹೋರಾಟ ಏನಾದರೂ ಒಂದು ಸಾಧನೆ ಮಾಡಬೇಕು, ಜನಕ್ಕೆ ಹೆಲ್ಪ್ ಆಗೋಂಥ ಕೆಲಸಗಳು ಮಾಡಬೇಕು, ಆ ಥರದ್ದೊಂದು ಗುರಿ ಇಟ್ಕೊಂಡು ಈ ಜೈ ಭೀಮರ ಯುವಕರ ಸಂಘದ ಒಂದು ಉದ್ಘಾಟನೆ ಮಾಡಿದ್ದೀವಿ. ಮುಂದಕ್ಕೆ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಮಾಡ್ಕೊಂಡು ಮುಂದುವರಿಸ್ಕೊಂಡು ಹೋಗ್ತೀವಿ. ಸಿದ್ಧಗಂಗಾ ಹಾಸ್ಪಿಟ್ಲು. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್, ಮುಜಾಹಿದ್, ಜ್ಯೋತಿ, ಕಿರಣ್,
ಪ್ರೆಸ್ ರಾಜಣ್ಣ, ಮೋಹನ್ ಮುಂತಾದವರು ಉಪಸ್ಥಿತರಿದ್ದರು. ವಿವಿಧ ಜಿಲ್ಲೆಗಳಲ್ಲಿ ಪ್ರಚಾರ ನಡೆಸಿರುವ ಕಾಂಗ್ರೆಸ್ ಪಕ್ಷದ ಪ್ರಜಾಧ್ವನಿ ಯಾತ್ರೆ ನಾಳೆ ತುಮಕೂರಿಗೆ ಆಗಮಿಸಲಿದ್ದು, ಯಾತ್ರೆ ಸ್ವಾಗತಕ್ಕೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಸಜ್ಜಾಗಿದೆ. ತುಮಕೂರಿಗೆ ನಾಳೆ ಕಾಂಗ್ರೆಸ್ ಪಕ್ಷದ ಪ್ರಜಾಧ್ವನಿ ಯಾತ್ರೆ ಆಗಮಿಸುತ್ತಿದ್ದು, ಇದರ ಅಂಗವಾಗಿ ನಗರದ ಗಾಜಿನ ಮನೆಯಲ್ಲಿ ಸಮಾವೇಶ ಏರ್ಪಾಟಾಗಿದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಸುರ್ಜಿತ್ ವಾಲಾ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಮುಖಂಡರಾದ ಎಂಬಿ ಪಾಟೀಲ್, ಡಾಕ್ಟರ್ ಜಿ ಪರಮೇಶ್ವರ್, ಬಿಕೆ ಹರಿಪ್ರಸಾದ್ ಇತರರು ಭಾಗವಹಿಸುವವರು. ಇನ್ನು ಕಾರ್ಯಕ್ರಮ ಕುರಿತು ಗಾಜಿನ ಮನೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಕೆಎನ್ ರಾಜಣ್ಣ, ಬೆಳಗ್ಗೆ 10 ಗಂಟೆಗೆ ಕ್ಯಾತ್ಸಂದ್ರ ಟೋಲ್ ಬಳಿಯಿಂದ ಪ್ರಜಾಧ್ವನಿ ಯಾತ್ರೆ ಸ್ವಾಗತಿಸಲಾಗುವುದು. ನಂತರ ಬಿಜಿಎಸ್ ವೃತ್ತದಿಂದ ಗಾಜಿನ ಮನೆವರೆಗೂ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ ಎಂದರು. ನಾಳೆ ಈ ಒಂದು ಪ್ರಜಾಧ್ವನಿಯ ಕಾರ್ಯಕ್ರಮವನ್ನ ಈ ಒಂದು ಗಾಜಿನ ಮನೆಯಲ್ಲಿ ಏರ್ಪಾಟು ಮಾಡಿರ್ತಕ್ಕಂಥದ್ದು, ನೀವು ಕೂಡ ಅನಿಸಿದೆ ಇದು ಭಾಳ ಚಿಕ್ಕದಾಯ್ತಲ್ಲ, ಬರ್ತಕ್ಕಂಥ ಜನರಿಗೆ ತೊಂದರೆ ಆಗುತ್ತೆ ಅಂತಕ್ಕಂಥ ಭಾವನೆ ನಿಮ್ಮಲ್ಲೂ ಇದೆ ನಮ್ಮಲ್ಲೂ ಇದೆ. ನಮ್ಮ ಪ್ರಥಮ ಉದ್ದೇಶ ಇದ್ದಿದ್ದು ಏನು, ಜೂನಿಯರ್ ಕಾಲೇಜಿನ ಮೈದಾನದಲ್ಲಿ ಏರ್ಪಾಡು ಮಾಡ್ತಕ್ಕಂಥ ಉದ್ದೇಶ ಇತ್ತು. ಏನು ಗಣರಾಜ್ಯೋತ್ಸವದ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಆ ಒಂದು ಸ್ಥಳವನ್ನು ನಮಗೆ ದೊರಕಿಸ್ಕೊಡ್ತಕ್ಕಂಥ ಕಷ್ಟವನ್ನು ಏನು ಜಿಲ್ಲಾಡಳಿತ ನಮ್ಮೆಲ್ಲರಿಗೂ ಕೂಡ ಮನವರಿಕೆ ಮಾಡಿದ ಹಿನ್ನೆಲೆಯಲ್ಲಿ ಈ ಒಂದು ವಿಧಿ ಇಲ್ಲದೆ ಈ ಒಂದು ಕಾರ್ಯಕ್ರಮನ ಈ ಜಾಗದಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ತಾಲೂಕಿನಿಂದ ಎಲ್ಲ ಹಳ್ಳಿಗಳಿಂದನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಅಭಿಮಾನಿಗಳು ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಮ್ಮೆಲ್ಲರ ಭಾವನೆ ಮತ್ತು ಅನಿಸಿ ನಿರೀಕ್ಷೆ, ನಾವು ಏನೋ 11 ಕ್ಷೇತ್ರಗಳು ಜಿಲ್ಲೆಯಲ್ಲಿದ್ದಾವೆ, 11 ಕ್ಷೇತ್ರಗಳಿಂದನೂ ಕೂಡ ಮುಖಂಡರುಗಳು ಕಾರ್ಯಕರ್ತರು ಭಾಗವಹಿಸ್ತಕ್ಕಂಥ ಈ ಒಂದು ಸಮಾವೇಶದಲ್ಲಿ ನಮ್ಮ ಉದ್ದೇಶ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಎಲ್ಲ 11 ಕ್ಷೇತ್ರಗಳನ್ನು ಕೂಡ ಗೆಲ್ಲುವ ಗುರಿಯನ್ನು ಹೊಂದಿ ನಾವು ಪಕ್ಷವನ್ನು ಸಂಘಟನೆ ಮಾಡ್ತಕ್ಕಂಥ ಪ್ರಯತ್ನ. ಆದ್ದರಿಂದ ಏನು ಹಿಂದುತ್ವದ ವಾದವನ್ನು ಮುಂದಿಟ್ಟುಕೊಂಡು ಮತವನ್ನು ಕೇಳ್ತಕ್ಕಂಥ BJP, ಹಾಗೆ ನಮ್ಮ ಜಿಲ್ಲೆಯಲ್ಲಿ ಬಲಾಢ್ಯರಾಗಿರ್ತಕ್ಕಂಥ JDS ಪಕ್ಷ ಅಂತೇಳಿದ್ರೆ ಅದು ಒಂದು ಕುಟುಂಬದ ಪಕ್ಷ, ಇವರೆಲ್ಲರ ವಿರುದ್ಧ ನಮ್ಮ ಪಕ್ಷದ ಉರಿಯಾಳುಗಳು ವಿಜೇತರಾಗ್ತಕ್ಕಂಥದ್ದಕ್ಕೆ ನಮ್ಮೆಲ್ಲರ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಅದನ್ನು ಹೆಚ್ಚು ಮುಂದುವರಿಸ್ತಕ್ಕಂಥದ್ದನ್ನು ಕೂಡ ಈಗಾಗಲೇ ನಾವೆಲ್ಲ ಚುನಾವಣೆಗೆ ಪೂರ್ವಭಾವಿಯಾಗಿ ಪೂರ್ಣವಾದ ಸಿದ್ಧತೆಯನ್ನು ಮಾಡ್ತಕ್ಕಂಥದ್ದರಲ್ಲಿದ್ದೇವೆ ಅಂತಕ್ಕಂಥದ್ದು. ಇನ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ, ಮಾಜಿ ಶಾಸಕರಾದ ಶಫಿ ಅಹಮದ್, ಡಾಕ್ಟರ್ ರಫೀಕ್ ಅಹಮದ್, ಆರ್ ನಾರಾಯಣ, ಜಿಲ್ಲಾ ಯುವ ಕಾಂಗ್ರೆಸ್ ಪಕ್ಷದ ಶಶಿ ಹುಲಿಕುಂಟೆ, ಪ್ರಚಾರ ಸಮಿತಿ ಅಧ್ಯಕ್ಷ ರಾಯಚಂದ್ರ ರವಿಕುಮಾರ್, ಮುರಳೀಧರ್ ಹಾಲಪ್ಪ ಇತರರು ಹಾಜರಿದ್ದರು. ಕ್ಯಾಮರಾಮನ್ ಅಂಜನ್ ಜೊತೆ ಮಣ್ಣೆರಾಜು, ಅಮೋಕ್ ಟಿವಿ, ತುಮಕೂರು. ತುರುವೇಕೆರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯು ಪ್ರಸ್ತುತ ಶೈಕ್ಷಣಿಕ ವರ್ಷವನ್ನು ಕಲಿಕಾ ಚೇತರಿಕೆ ವರ್ಷ ಎಂದು ಘೋಷಿಸಿರುವುದಾಗಿ ಮಾವಿನಕೆರೆ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕರಾದ ಸುಧಾರ್ ಅವರು ಹೇಳಿಕೆ ನೀಡಿದ್ದಾರೆ. ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಗ್ರಾಮದಲ್ಲಿ ಮಾಯಸಂದ್ರ ಕ್ಲಸ್ಟರ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ಪಂಚಾಯಿತಿಯ ಅಧ್ಯಕ್ಷರಾದ ಸವಿತಾ ಶಿವಕುಮಾರ್ ಮತ್ತು ಸುಧಾ. ಈ ವೇಳೆಯಲ್ಲಿ ಮಾತನಾಡಿದ ಸುಧಾ ಅವರು, ಮಾಯಸಂದ್ರ ಕ್ಲಸ್ಟರ್ನ ಎಲ್ಲಾ ಶಾಲೆಗಳಿಂದ 123 ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಶಿಕ್ಷಣ ಇಲಾಖೆಯು ಪ್ರಸ್ತುತ ಶೈಕ್ಷಣಿಕ ವರ್ಷವನ್ನ ಕಲಿಕಾ ಚೇತರಿಕೆ ವರ್ಷವೆಂದು ಘೋಷಿಸಿದ್ದು, ಜಿಲ್ಲೆಯ ಎಲ್ಲಾ ಶಾಲೆಗಳಲ್ಲಿಯೂ ಸಹ ಕಲಿಕಾ ಹಬ್ಬವನ್ನು ಆಚರಿಸುತ್ತಿದ್ದಾರೆ.
ಇದರಿಂದ ಮಕ್ಕಳಿಗೆ ಹೊಸತನ ಸೃಷ್ಟಿಯಾಗುತ್ತದೆ. ಕಲಿಕಾ ಚೇತರಿಕೆ ಪೂರಕವಾಗಿ ಮಕ್ಕಳು ಸಂತೋಷದಾಯಕ ಚಟುವಟಿಕೆಗಳನ್ನು ಹೊಂದಬೇಕು ಎಂದು ಸರ್ಕಾರದ ಚಿಂತನೆಯಾಗಿದ್ದು, ಈ ಚಿಂತನೆ ಸಲಹೆ ಹಾಗೂ ಮಾರ್ಗದರ್ಶನದಡಿಯಲ್ಲಿ ಕಲಿಕಾ ಹಬ್ಬ ಜರುಗಿವೆ ಎಂದು ತಿಳಿಸಿದರು. ಕಲಿಯುವುದರ ಮೂಲಕ ಅಥವಾ ಆಟ ಪಾಠಗಳ ಮೂಲಕ ಒಂದು ಕಲಿಕೆಯನ್ನು ಮೂಡಿಸಬೇಕು ಅಂತ ಹೇಳಿ ಕಲಿಕಾ ಹಬ್ಬ ಅಂತ ಹೇಳಿ ಆಚರಣೆ ಮಾಡ್ತಾ ಇದೆ. ಈ ಕಲಿಕಾ ಹಬ್ಬದಲ್ಲಿ ನಾಲ್ಕು ವಿಭಾಗಗಳನ್ನು ಮಾಡಿಕೊಂಡು ಆಡು ಹಾಡು ಅಂತ ಹೇಳಿ ಮತ್ತು ಮಾಡು ಆಡು ಅಂತ ಹೇಳಿ ಹಾಗೂ ಕಾಗದ ಕತ್ತರಿ ಹಾಗೂ ಊರು ಸುತ್ತೋಣ ಅನ್ನುವಂಥ ಭಾಗಗಳನ್ನು ಮಾಡಿಕೊಂಡು ಮಕ್ಕಳಿಗೆ ದಿನವಿಡೀ ಅಂದರೆ ಒಂದು ದಿನ ಅಲ್ಲ ಎರಡು ದಿನಗಳ ಕಾಲ ಇದುವರೆಗೂ ಯಾವ ಶಾಲೆಯಲ್ಲೂ ಕೂಡ ನಾವು ಎರಡು ದಿನಗಳ ಕಾಲ ಹಬ್ಬವನ್ನು ಯಾವ ಹಬ್ಬವನ್ನು ಆಚರಿಸಿರಲಿಲ್ಲ. ಈ ಸರ್ಕಾರಿ ಶಾಲೆಯಲ್ಲಿ ಆಚರಣೆ ಮಾಡೋದಕ್ಕೋಸ್ಕರ ನಮ್ಮ ಸರ್ಕಾರ ಮಕ್ಕಳಿಗೋಸ್ಕರ ಮಕ್ಕಳಲ್ಲಿ ಉತ್ಸಾಹದಿಂದ ಕಲಿಕೆಯನ್ನು ಮೂಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಕಲಿಕಾ ಹಬ್ಬವನ್ನು ಒಂದು ಋಣಾತ್ಮಕ ಶಿಕ್ಷಣವನ್ನು ಜಾರಿಗೆ ತರಬೇಕು ಅಂತ ಹೇಳಿ ಜಾರಿಗೆ ತಗೊಂಬಂದ್ಬಿಟ್ಟಿದೆ. ಹಾಗಾಗಿ ಈ ಮಾಯಸಂದ್ರ ಕ್ಲಸ್ಟರ್ನಲ್ಲಿ ಇವತ್ತು 23ನೇ ತಾರೀಕು ಮತ್ತು ನಾಳೆ 24ನೇ ತಾರೀಕು ಎರಡು ದಿನಗಳ ಕಾಲ ಕಲಿಕಾ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಸುಮಾರು 120 ಮಕ್ಕಳು ಇಲ್ಲಿ ಕಲಿಕಾ ಹಬ್ಬಕ್ಕೆ ಬೇರೆ ಬೇರೆ ಶಾಲೆಗಳಿಂದ ಆಗಮಿಸಿರ್ತಾರೆ. ಅವರಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಎರಡು ದಿನಗಳ ಕಾಲ ನಾಲ್ಕು ವಿಭಾಗಗಳಲ್ಲಿ ವಿವಿಧ ರೀತಿಯ ಚಟುವಟಿಕೆಗಳನ್ನು ಹಾಡುಗಳನ್ನು ಹೇಳಿಸೋದ್ರ ಮೂಲಕ ಆಟಗಳನ್ನು ಆಡಿಸೋದ್ರ ಮೂಲಕ ಮಾದರಿಗಳನ್ನು ತಯಾರಿಸೋದ್ರ ಮೂಲಕ ಮರದ ಅಧ್ಯಯನವನ್ನು ಮಾಡಿಸೋದ್ರ ಮೂಲಕ ಏನು ಮಾಡ್ತಾ ಇದ್ದಾರೆ ಕಲಿಕೆಯನ್ನು ಉಂಟು ಮಾಡುವಂಥದ್ದು ವಿಭಿನ್ನ ರೀತಿಯಲ್ಲಿ ಉಂಟು ಮಾಡುವಂಥ ಒಂದು ಸುವರ್ಣ ಅವಕಾಶವನ್ನು ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಒದಗಿ ಬಂದಿದೆ. ಅದಕ್ಕೋಸ್ಕರ ನಾವು ನಮ್ಮ ಗೃಹ ಸರ್ಕಾರಕ್ಕೆ ಚಿರಋಣಿಯಾಗಿರ್ತೀವಿ ಇಲಾಖೆಗೆ. ತಮ್ಮ ಹೆಸರು ಮೇಡಮ್? ಸುಧಾ, ಸರ್ಕಾರಿ ಮಾವಿನಕೆರೆ ಸರ್ಕಾರಿ ಪ್ರೌಢಶಾಲೆ ಮಾವಿನಕೆರೆ. ಇನ್ನು ಕಾರ್ಯಕ್ರಮದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರು, ಎಸ್ಡಿಎಂಸಿ ಅಧ್ಯಕ್ಷರಾದ ಕರಿಬಸಪ್ಪ, ಮಾಯಸಂದ್ರ ಕ್ಲಸ್ಟರ್ನ ಸಿಆರ್ಪಿಗಳಾದ ಕೃಷ್ಣಮೂರ್ತಿ, ಗಿರೀಶ್, ಸಂಘದ ನಿರ್ದೇಶಕರಾದ ಕೃಷ್ಣಮೂರ್ತಿ, ಶಿವಶಂಕರ್, ಸಿದ್ದಲಿಂಗಪ್ಪ ಹಾಗೂ ಕ್ಲಸ್ಟರ್ನ ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಸಚಿನ್, ಮಾಯಸಂದ್ರ, ಅಮೋಕ್ ಟಿವಿ, ತುರುವೇಕೆರೆ. ಪಾವಗಡ ತಾಲೂಕಿನ ಕೃಷ್ಣಗಿರಿಯಲ್ಲಿ ಕಾಡುಕೊಲ್ಲ ಸಂಘದ ನೇತೃತ್ವದಲ್ಲಿ ಕಾಡುಗೊಲ್ಲರ ನಡೆ ಎಸ್ಟಿ ಮೀಸಲಾತಿ ಹೋರಾಟದ ಕಡೆ ಎಂಬ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾಡುಗೊಲ್ಲ ಬುಡಕಟ್ಟು ಸಮುದಾಯದ ಆಚಾರ ವಿಚಾರ ಸಂಸ್ಕೃತಿ ನೆಲೆಗಟ್ಟಿನಲ್ಲಿ ಕಾಡುಗೊಲ್ಲರು ಹರಣೆ ಶಾಸ್ತ್ರ, ಮಜ್ಜಿಗೆ ಕಂಬ, ಕೋಲಾಟ, ಸೋಬಾನೆ ಪದಗಳನ್ನು ಹಾಡುವ ಮೂಲಕ ತಮ್ಮ ಕಾಡುಗೊಲ್ಲ ಸಮುದಾಯದ ಅನ್ಯ ಸಮುದಾಯಕ್ಕಿಂತ ಭಿನ್ನ ಆಚಾರ ವಿಚಾರ ಹೊಂದಿದೆ ಎಂದು ತೋರಿಸಿದರು. ಇನ್ನು ಜಿಲ್ಲಾಧ್ಯಕ್ಷ ಗಂಗಾಧರ್ ಮಾತನಾಡಿ, ಕಾಡುಗೊಲ್ಲರ ವಿಭಿನ್ನ ಆಚಾರ ಪದ್ಧತಿ ಕುರಿತು ತಿಳಿಸುತ್ತಾ, ಸಂಘಟಿತರಾಗಿ ನಾವು ಹೋರಾಡುವ ಸಮಯ ಬಂದಿದೆ. ಮುಂದಿನ ಹಂತದಲ್ಲಿ ತಾಲೂಕು, ಜಿಲ್ಲೆ, ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಡಲು ಸಂಘಟಿತರಾಗೋಣ ಎಂದು ವಿಶ್ವಾಸ ತುಂಬಿದರು. ನಮ್ಮ ರಾಜಕಾರಣಿಗಳಿಗೆ ಮುಟ್ಟಿಸುವಂತ ಕೆಲಸ ಮಾಡಿ. ಅದೇ ರೀತಿ ಕಾಡುಗೊಲ್ಲರ ಅಭಿವೃದ್ಧಿ ನಿಗಮ ಶಿರಾ ಉಪಚುನಾವಣೆಯಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಘೋಷಣೆ ಮಾಡಿದ್ರು. ಅದರಂತೆ ಕಾಡುಗೊಲ್ಲರ ಅಭಿವೃದ್ಧಿ ನಿಗಮ ಮುಗಳಧಾಳ ಬೆಟ್ಟದ ನರಸಿಂಹಯ್ಯ ತಾಲೂಕು ಕಾಡುಗೊಲ್ಲ ಸಂಘದ ಅಧ್ಯಕ್ಷ ಬೋರಣ್ಣ, ಮುಖಂಡರಾದ ಕೆಎಸ್ ಈರಣ್ಣ, ನಾಗೇಂದ್ರಪ್ಪ, ಗೌಡರಂಗಪ್ಪ, ಚಿತ್ತಪ್ಪ ಯಜಮಾನ್ ಇತರರು ಹಾಜರಿದ್ದರು. ಶ್ರೀನಾಥ್, ಪಿಜಿ, ಅಮೋಕ್ ಟಿವಿ, ಪಾವಗಡ. ವಿಧಾನಸಭಾ ಚುನಾವಣೆಗೆ ತಿಂಗಳು ಗಣನೆ ಆರಂಭವಾಗಿರುವ ಬೆನ್ನಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ನೂತನ ಅಧ್ಯಕ್ಷರಾದ ಟಿ ತಿಮ್ಮರಾಯಪ್ಪನವರ ಅಧಿಕಾರ ಸ್ವೀಕಾರ ಸಮಾರಂಭ ನಡೆಯಿತು. ಹೌದು, ಇತ್ತೀಚೆಗೆ ನೆಲಮಂಗಲ ನಗರಸಭಾ ಜೆಡಿಎಸ್ ಸದಸ್ಯರು ಬಹುತೇಕ ಕಾಂಗ್ರೆಸ್ಗೆ ಸೇರ್ಪಡೆಯಾದ ಬೆನ್ನಲ್ಲೇ ಜೆಡಿಎಸ್ ಪಕ್ಷ ಬಲ ಪ್ರದರ್ಶನಕ್ಕೆ ಸಾರಥಿಯನ್ನು ನೇಮಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ತಿಮ್ಮರಾಯಪ್ಪರನ್ನು ತಾಲೂಕು ಜೆಡಿಎಸ್ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ನಂತರ ಅಧಿಕಾರ ಸ್ವೀಕಾರ ತಿಂಗಳುಗಳ ಕಾಲ ನಡೆದಿರಲಿಲ್ಲ. ಇದೀಗ ಏಕಾಏಕಿ ಜೆಡಿಎಸ್ ಪಕ್ಷದಿಂದ ಅಧಿಕಾರ ಸ್ವೀಕಾರ ಕಾರ್ಯಕ್ರಮವನ್ನು ಶಾಸಕ ಶ್ರೀನಿವಾಸ್ ಮೂರ್ತಿಯವರ ನೆಲಮಂಗಲ ತೋಟದ ಮನೆಯಲ್ಲಿ ಆಯೋಜಿಸಿದ್ದರು. ಈ ವೇಳೆಯಲ್ಲಿ ನೆಲಮಂಗಲ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ್ ಮೂರ್ತಿ ಮಾತನಾಡಿ, ಇನ್ನು ಮುಂದೆ ಕ್ಷೇತ್ರದಲ್ಲಿ ಎಲ್ಲಾ ಸದಸ್ಯರನ್ನು ಒಟ್ಟುಗೂಡಿಸಿಕೊಂಡು ಈ ಬಾರಿ ಜೆಡಿಎಸ್ ಜಯಭೇರಿ ಬಾರಿಸುವುದು ನಮ್ಮ ಗುರಿ ಎಂದರು. ನಗರಸಭೆ ಅವರು ಮಾಡಿದ್ರ ನನ್ನ ಪೀರಿಯಡ್ ಎಲ್ಲ ಆಯ್ತಾ, ಯು ಜಿ ಡಿಗೆ 2 ಎಕರೆ ಜಮೀನನ್ನು ಕಾಯ್ದಿರಿಸಿ ಯು ಜಿ ಡಿಗೆ ಕೂಡ ಸೈನ್ ಮಾಡಿಸಿದೆ. ಇವ್ರಿಗೆ ಇಷ್ಟೊಂದು ತಾಕತ್ತಿರೋರು ಹೋಗಿ ಸಿ ಎಮ್ ಹತ್ರ ಕುಂತ್ಕೊಂಡು ಇವ್ರ ಸರ್ಕಾರ ಇದೆ ಅಲ್ವಾ. ನಾನು ಕೇಳಿದೆ ಒಂದು ದಿವಸ ಅವರು, ನಮ್ಮ ಸುಗ್ರಾಜು ಅವ್ರು ಬಂದಿದ್ದಾರಾ, ಸುಗ್ರಾಜು ಅವ್ರು ಸಿಕ್ಕಿದ ಫೈಲ್ ಇದೆ ಅಲ್ಲಿ ಸಿ ಎಮ್ ಮುಂದೆ,
ಇವತ್ತು ಸಿಗ್ನೇಚರ್ ಆಗುತ್ತೆ, ದಯವಿಟ್ಟು ಹೋಗಿ, ಇಲ್ಲಾಂದರೆ ನಾನು ಬಂದರೂ ಬರ್ತೀನಿ ಅಂತ ಹೇಳಿದೆ. ಅವರು ಇವಾಗ ದುಡ್ಡಿಲ್ಲ, ಕುಮಾರನವ್ರ ಕೈಲಿ ಕೊಡೋಕ್ಕೆ ನಾನು ಫೋನ್ ಮಾಡಿಸಿದೆ, ದುಡ್ಡಿಲ್ಲ ಇವಾಗ ಆಗೋದಿಲ್ಲ ಮುಂದೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಮತ್ತೆ ನಾನು DPR ಮಾಡಿ ಇವಾಗ ಮತ್ತೆ ಕಳಿಸ್ತಾ ಇದ್ದೀನಿ, ಈ ಬಜೆಟ್ನಲ್ಲಿ ಕಳಿಸ್ತಾ ಇದ್ದೀನಿ, ಅದನ್ನೇನು ಮಾಡ್ತಾರೆ ನೋಡಬೇಕು. ಬಸ್ ಸ್ಟ್ಯಾಂಡ್ನ ನಾನೇ ತಂದೆ ಅಂತಾರೆ. ಕುಮಾರಣ್ಣನವರು ಮುಖ್ಯಮಂತ್ರಿಗಳಾಗಿದ್ದಾಗ ತಮ್ಮಣ್ಣವರು ಕೊಟ್ಟಂಥ ದುಡ್ಡದು 48 ಕೋಟಿ ರೂಪಾಯಿ. ಆಮೇಲೆ ಯಾರೇ ಆಗಲಿ ನೋಡಿ, ನಮ್ಮ ನೆಲಮಂಗಲ ಯಾವಾಗ ಹುಟ್ಟಿತು ನಮಗೆ ಗೊತ್ತಿಲ್ಲ ಅಲ್ವಾ. ಸುಮಾರು 106 ವರ್ಷ ಬ್ರಿಟಿಷ್ನವ್ರ ಕಾಲದಿಂದ ಇರ್ತಕ್ಕಂಥ ಆಸ್ಪತ್ರೆಗಳು, ಎಲೆಕ್ಯಾತ್ನಳ್ಳಿ ತೊಗೊಳ್ಳಿ, ಮಣ್ಣೆ ತೊಗೊಳ್ಳಿ, ನೀವು ದಾಬಸ್ಪೇಟೆ ತೊಗೊಳ್ಳಿ, ದಾಬಸ್ಪೇಟೆ ಅಂತ ಹೆಸರು ಏನಕ್ಕೆ ಬಂತಂತ ಅವ್ರಿಗೆ ಕೇಳಿ, ಯಾಕೆಂದರೆ ಇಟ್ ಇಸ್ ಎ ಇಂಗ್ಲಿಷ್ ನೇಮ್. ಇನ್ನು ನೂತನವಾಗಿ JDS ತಾಲೂಕು ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ತಿಮ್ಮರಾಯಪ್ಪ ಮಾತನಾಡಿ, 2 ಬಾರಿಯಿಂದ ನೆಲಮಂಗಲ ಕ್ಷೇತ್ರದಲ್ಲಿ JDS ಜಯಭೇರಿ ಬಾರಿಸಿದೆ, ಮುಂದೆಯೂ ಸಹ ನಮ್ಮ ಶ್ರೀನಿವಾಸ್ ಮೂರ್ತಿಯವರೇ ನಮ್ಮ ಶಾಸಕರು, ಪ್ರತಿ ಗ್ರಾಮಗಳಿಗೂ ಸಂಚರಿಸಿ ಪಕ್ಷ ಸಂಘಟನೆಗೆ ಒತ್ತು ನೀಡುತ್ತೇವೆ ಎಂದರು. ಯಾರು ಮಾಡಿಸಿರಲ್ಲ ಅಂತ ನೀರಿನ ಘಟಕಗಳನ್ನ ಮಾಡಿಸಿದ್ದೀನಿ. ಆಮೇಲೆ ಕಸಿನ್ ಗಾಡಿ ಅವಾಗ 2005 ಇಸ್ವಿಲಿ ಈ ಸುತ್ತಮುತ್ತ ಯಾರು ಮಾಡಿರಲಿಲ್ಲ, ನೀರಿನ ಘಟಕ ಮತ್ತು ಕಸಿನ ಗಾಡಿ ನಾನು ಮಾಡಿದ್ದೆ. ಎಲ್ಲ ಮಾಡಿ ಎಲ್ಲ ಜನಗಳು ನನ್ನ ಮೇಲೆ ಯಾವುದೇ ನಾನು ಎಲೆಕ್ಷನ್ಗೆ ಹೋದ್ರೂ ಎಲ್ಲ ನನ್ನ ಪರ ಆಗ್ತದೆ ಅಂತೇಳಿ ಎಲ್ಲ ನನ್ನ ಮೇಲೆ ಜನಗಳು ಕಣ್ಣಿಕ್ಕಿದ್ರು. ನಾನು ಸ್ವಲ್ಪ ಬೇಸತ್ತಿದ್ದೆ, ಬೇಜಾರಾಯ್ತು ನನಗೆ, ಒಳ್ಳೇದು ಮಾಡೋಕ್ಕೆ ಹೋದ್ರೆ ತೊಂದರೆ ಮಾಡ್ತಾರಲ್ಲ ಅಂತೇಳಿ. ಈಗ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರು ಅಷ್ಟೇ, ಒಳ್ಳೆ ಕೆಲಸ ಮಾಡೋಕ್ಕೆ ಹೋದ್ರೆ ತೊಂದರೆ ಮಾಡ್ತಾರೆ. ಮಾಮೂಲಿ ಯಾರೋ ಏನೇನೋ ಹೇಳೋದು ಬರೆಯೋದು. ಈಗ ಮೊನ್ನೆ ಹೇಳಿದ್ರು BML ಕುಟುಂಬದವ್ರು ರಾಜಕೀಯ ಬರಲಿ ಮಾಡ್ತೀವಿ ಅಂತ ಹೇಳಿದ್ರು ಅಂತ ಹೇಳಿದ್ರು. ಅವ್ರು ಹೇಳಿಲ್ಲ, ಯಾವತ್ತೂ ನಾವು ಹೇಳಲ್ಲ. BML ನಮಗೆ ಬಾಸ್ ಇದ್ದಂಗೆ, ಅವ್ರನ್ನ ನನ್ನ ತಂದವರೇ BML ಅವರು. ಅವ್ರ ಬಗ್ಗೆ ಯಾರೂ ಅಪೋಸಿಟ್ ಆಗಿ ಮಾತಾಡೋಕ್ಕೆ ನಾವು ತಯಾರಿಲ್ಲ. BML ಕೃಷ್ಣವ್ರ ಬಗ್ಗೆ ಯಾಕೆ ಅಂತ ಹೇಳೋದಾದರೆ, ಈಗ ತಂದೆ ತಾಯಿ ಅನ್ನೋದು ಇಂಪಾರ್ಟೆಂಟು ಎಲ್ರಿಗೂ. ತಂದೆ ತಾಯಿನ ನಾವು ಇಲ್ಲ ಅಂತ ಹೇಳೋಕ್ಕಾಗ್ತದ? ತಂದೆ ತಾಯಿ ನಾವು ಎತ್ತಿದ ಮೇಲೆ ನಾವು ಮುಖ್ಯಮಂತ್ರಿ ಆಗ್ಬೋದು, ನಾವು ಪ್ರಧಾನಮಂತ್ರಿ ಆಗ್ಬೋದು, ತಂದೆ ತಾಯಿನೇ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ. ಅದಕ್ಕೆ ನಾನು ಸ್ವಲ್ಪ ಬೇಸತ್ತಿದೆ. ನಾನು ಸೊಂಟದಲ್ಲಿ ಪಿಸ್ತೂಲ್ ಇಕ್ಕೊಂಡಿದ್ದೆ, ನಾನು ಪಿಸ್ತೂಲ್ ಇಕ್ಕಂಗೆ ಮಾಡಿದರು. ಯಾವಾಗ ನಾನು ಬೇಜಾರಾಗಿ ನನಗೆ ರಾಜಕೀಯ ಬೇಡಪ್ಪ ಇನ್ನು, ಯಾಕೆ ಜನಗಳ ಶೋಷಲ್ಲ ಸೇವೆ ಮಾಡಿ ಒಳ್ಳೆ ಕೆಲಸ ಮಾಡಿ ನನಗೆ ಹೆಂಗೆ ಬೇಕು ಈ ಸೊಂಟದಲ್ಲಿ ಪಿಸ್ತೂಲ್ ಇಕ್ಕೊಂಡು ಜೀವನ ಮಾಡೋವಂಥದ್ದು ಏನಕ್ಕೆ ಬೇಕು? ನಾನು ಯಾವತ್ತೇ ಆಗಲಿ ನಮ್ಮ ಡಾಕ್ಟ್ರ್ ಆಗಲಿ ನಾನಾಗಲಿ ಯಾರಿಗೂ ಕೆಡಕ್ಕೆ ಬಯಸಿಲ್ಲ. ಯಾರಿಗೂ ಒಬ್ಬರು ಯಾರನ್ನ ಹೇಳೋದು ಸಾಕು, ಇವ್ರಿಗೆ ಯಾವುದೋ ಒಂದು ಅರ್ಜಿ ಹಾಕಿದ್ವಿ. ಕಾರ್ಯಕ್ರಮದಲ್ಲಿ ಶಾಸಕ ಶ್ರೀನಿವಾಸ ಮೂರ್ತಿ, ಮಾಜಿ ವಿಧಾನ ಪರಿಷತ್ ಸದಸ್ಯ ಇ ಕೃಷ್ಣಪ್ಪ, ಮುನೇಗೌಡ, BDCC ಬ್ಯಾಂಕ್ ಉಪಾಧ್ಯಕ್ಷ ಜಯಣ್ಣ, ಮೋಹನ್ ಕುಮಾರ್, ಮುಖಂಡರಾದ ಪರಮೇಶ್, ಗುರುಪ್ರಕಾಶ್, ಸುರೇಶ್, ನಿಡವಂದ ವೆಂಕಟೇಶ್ ಸೇರಿದಂತೆ ಹಲವಾರು JDS ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಇದ್ದರು. ತಗ್ಗಿಗುಪ್ಪೆ ಶ್ರೀಧರ್, ಅಮೋಕ್ TV, ನೆಲಮಂಗಲ. ಈ ಬಾರಿ BJP ಪಕ್ಷ ರಾಜ್ಯದಲ್ಲಿ ಸ್ಪಷ್ಟ ಬಹುಮತ ಪಡೆದು ಮತ್ತೊಮ್ಮೆ ಅಧಿಕಾರ ಹಿಡಿಯುತ್ತದೆ ಎಂದು ಮಾಜಿ ಸಂಸದ ಮುದ್ದನ್ಮೇಗೌಡ ಗುಬ್ಬಿಯಲ್ಲಿ ತಿಳಿಸಿದರು. ತಾಲೂಕಿನ ಕಡಬ ಗ್ರಾಮದಲ್ಲಿ ಬೂತ್ ಸಂಪರ್ಕ ಅಭಿಯಾನದಲ್ಲಿ ಮನೆ ಮನೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾಹಿತಿ ನೀಡಿ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪ್ರತಿಯೊಬ್ಬರಿಗೂ ತಲುಪುವಂತೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದೆ. ಅಡಿಕೆ ಹಾಗೂ ತೆಂಗು ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ನಿರ್ಧಾರ ಮಾಡಲು ಸಿದ್ಧವಿದೆ. ಇನ್ನು ಒಂದು ಮನೆ ಎಂದ ಮೇಲೆ ಹಲವು ಸಮಸ್ಯೆ ಇರುತ್ತದೆ, ಹಾಗೆ ಪಕ್ಷದಲ್ಲಿ ಚಿಕ್ಕ ಪುಟ್ಟ ಸಮಸ್ಯೆಗಳಿರುತ್ತವೆ. ಇಲ್ಲಿ ಭಾರತೀಯ ಜನತಾ ಪಕ್ಷ ಬಹಳ ಸದೃಢವಾಗಿದೆ. ಪಕ್ಷವನ್ನ ಒಗ್ಗ ಎಲ್ಲರನ್ನೂ ಕೂಡ ನಾಯಕರುಗಳನ್ನ ಮುಖಂಡರನ್ನ ಒಗ್ಗೂಡಿಸಿಕೊಂಡು ಈ ಬಾರಿ ಗುಬ್ಬಿನಲ್ಲಿ ಭಾರತೀಯ ಜನತಾ ಪಕ್ಷದ ಬಾವುಟವನ್ನ ಆರಿಸೋದು ಶತಸಿದ್ಧ. ಭಾರತೀಯ ಜನತಾ ಪಕ್ಷ ಒಂದು ಬೃಹತ್ ರಾಷ್ಟ್ರೀಯ ಪಕ್ಷ, ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ಒಂದು ರಾಷ್ಟ್ರೀಯ ಪಕ್ಷ. ಇದು ಸಹಜವಾಗಿ ಒಂದು ಕುಟುಂಬದಲ್ಲೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರ್ತವೆ, ಕಲಹಗಳಿರ್ತವೆ. ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ದೇ ಇರ್ತವೆ. ಆದರೆ ಎಲ್ಲ ಭಿನ್ನಾಭಿಪ್ರಾಯಗಳು ಎಲ್ಲ ಮುಖಂಡರುಗಳು ಕೂಡ ನಮ್ಮ ಪಕ್ಷದ ಶಿಸ್ತು ಸಿದ್ಧಾಂತಗಳ ನೀತಿ ನಿಯಮಗಳಿಗೆ ಒಳಪಟ್ಟು ಕೆಲಸ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ BJP ತಾಲೂಕು ಅಧ್ಯಕ್ಷ ಪಂಚಾಕ್ಷರಿ, BJP ಮುಖಂಡರಾದ GN ಬೆಟ್ಟಸ್ವಾಮಿ, SD ದಿಲೀಪ್ ಕುಮಾರ್, ಪಾರ್ಥಸಾರಥಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಂಗನಾಥ್, ರಾಜೇಶ್, ಶ್ರೀನಿವಾಸ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ TV, ಗುಬ್ಬಿ. ಮರಗಳಿಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಮರದ ಬುಡಗಳು ಸಾಕಷ್ಟು ಹಾನಿಗೊಳಗಾಗಿರುವಂತಹ ಘಟನೆ ಗುಬ್ಬಿಯಲ್ಲಿ ನಡೆದಿದೆ. ಗುಬ್ಬಿ ತಾಲೂಕಿನ ಮಡೇನಹಳ್ಳಿ ಗ್ರಾಮದ ಪ್ರೌಢಶಾಲಾ ಬಳಿ ಇರುವಂತಹ ಮರಗಳಿಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದಿದ್ದು ಕೂಡಲೇ ಅಗ್ನಿಶಾಮಕ ದಳ ಆಗಮಿಸಿ ಬೆಂಕಿಯನ್ನು ಆರಿಸುವ ಕೆಲಸಕ್ಕೆ ಮುಂದಾಗಿದೆ.
ಗೌರಿಬಿದನೂರು ತಾಲೂಕಿನಲ್ಲಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ ಭಕ್ತರಿಂದ ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆ ಮತ್ತು ಅನ್ನದಾಸೋಹ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು. ನಗರದ ಗಾಂಧಿ ವೃತ್ತದಲ್ಲಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಭಾವಚಿತ್ರ ಇಟ್ಟು ಪುಷ್ಪ ನಮನ ಸಲ್ಲಿಸಿದ ಭಕ್ತಾದಿಗಳು. ನಗರದ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಭಕ್ತ ಸಮೂಹದಿಂದ ನೆರೆದಿದ್ದ ಭಕ್ತರಿಗೆ ಅನ್ನದಾಸೋಹ ಏರ್ಪಡಿಸಲಾಯಿತು. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ಅನ್ನದಾಸೋಹ ನಡೆಯಿತು. ಸುಮಾರು 10 ರಿಂದ 12 ಸಾವಿರ ಮಂದಿ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಇನ್ನು ಇದೇ ವೇಳೆಯಲ್ಲಿ ಸಿದ್ದರಬೆಟ್ಟದ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಭಾಗವಹಿಸಿ ಶಿವಕುಮಾರ ಸ್ವಾಮೀಜಿಗಳ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನೆರೆದಿದ್ದ ಭಕ್ತರಿಗೆ ಆಶೀರ್ವಾದ ನೀಡಿ ಅನ್ನದಾಸೋಹ ಮಾಡುವ ಮೂಲಕ ಶಿವಕುಮಾರ ಸ್ವಾಮೀಜಿಗಳನ್ನ ನೆನೆದರು. ಇನ್ನು ಇದೇ ವೇಳೆ ಮಾತನಾಡಿದ ಅವರು, ಪರಮ ಪೂಜ್ಯರು ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳು ಪ್ರತಿದಿನ 10 ಸಾವಿರ ಮಂದಿಗೆ ಅನ್ನದಾಸೋಹ ಮಾಡುವ ಮೂಲಕ ಇಡೀ ದೇಶವೇ ಇತ್ತ ತಿರುಗುವಂತೆ ಮಾಡಿದ್ದಾರೆ. ಶಿವಕುಮಾರ ಮಹಾಸ್ವಾಮೀಜಿಗಳ ಸಿದ್ಧಗಂಗಾ ಮಠದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ವಿದ್ಯೆಯನ್ನ ಪಡೆದಿರುತ್ತಾರೆ. ಇಲ್ಲಿ ವಿದ್ಯಾಭ್ಯಾಸ ಮಾಡಿದ ಅದೆಷ್ಟೋ ವಿದ್ಯಾರ್ಥಿಗಳು ದೇಶಾದ್ಯಂತ ಉನ್ನತ ಹುದ್ದೆಗಳನ್ನ ಅಲಂಕರಿಸಿದ್ದಾರೆ ಎಂದು ಸ್ಮರಿಸಿದರು. ಅಕ್ಷರ ದಾಸೋಹ ಅಂತ ಹೇಳಿ ನಾವು ಸಾಮೂಹಿಕವಾಗಿ ಅನ್ನದಾನ ನೀಡುತ್ತಾ ಇರುತ್ತೋ ಅದನ್ನು ದಾಸೋಹ ಅಂತ ಹೇಳಿದ್ದಾರೆ. ಶಿವಕುಮಾರ ಮಹಾಸ್ವಾಮಿಗಳವರ ಪುಣ್ಯಸ್ಮರಣೆಯನ್ನ ದಾಸೋಹವನ್ನು ಯಾಕೆ ಘೋಷಣೆ ಮಾಡಿದ್ರು, ಯಾಕೆ ಆ ದಿನವನ್ನು ದಾಸೋಹವನ್ನು ಮಾಡಬೇಕು ಅನ್ನುವಂಥ ಚಿಂತನೆ ಬಂತು ಅಂತ ಹೇಳಿದ್ರೆ, ಶಿವಕುಮಾರ ಸ್ವಾಮಿಗಳವರು ಬದುಕಿರ್ತಕ್ಕಂಥ 111 ವರ್ಷಗಳ ಕಾಲ ಬದುಕಿದ್ದರು. ಒಂದಲ್ಲ ಎರಡಲ್ಲ ಮೂರಲ್ಲ 112 ಸಂವತ್ಸರವನ್ನು ಪಾಲಿಸಿದ್ದರು. 112 ಸಂವತ್ಸರಗಳು ಸಹಿತ ಒಂದು ದಿವಸವೂ ಸಹಿತ ತ್ರಿಕಾಲ ಪೂಜೆ ಇಲ್ಲದಾಗಿ ಯಾವ ದಿವಸವೂ ಇರಲಿಲ್ಲ. ಅವರು ನಿರಂತರವಾಗಿ ತ್ರಿಕಾಲ ಪೂಜಾನಿಷ್ಠರಾಗಿ ತಪಸ್ಸುಗಳಾಗಿ ತಮ್ಮ ಜೀವನ ನಡೆಸಿದ್ರು. ಅಷ್ಟೇ ಅಲ್ಲ, ದಿನನಿತ್ಯವೂ ಸಹಿತ 10,000 ಜನಕ್ಕೆ ದಾಸೋಹವನ್ನು ನಡೆಸಿರ್ತಕ್ಕಂಥ ಒಂದು ಕೀರ್ತಿ ಈ ರಾಜ್ಯದಲ್ಲಿ ನಿಲ್ಲಿಸಿದೆ. ಅದು ಸಿದ್ಧಗಂಗಾ ಮಠ ಅನ್ನುವಂಥದ್ದನ್ನು ಹೇಳಿಕೊಳ್ಳುತ್ತೇನೆ. ಇನ್ನು ವೀರಶೈವ ಮುಖಂಡ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯ ಮೃತ್ಯುಂಜಯ ಜೈನರವರು ಮಾತನಾಡಿ, ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳವರ ಪುಣ್ಯ ಸ್ಮರಣೆಗೆ ತಾಲೂಕಿನ ಸರ್ವಧರ್ಮ ಎಲ್ಲ ಭಕ್ತಾದಿಗಳು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದ್ದಾರೆ ಎಂದು ತಿಳಿಸಿದರು. ತ್ರಿವಿಧ ದಾಸೋಹಿ ನಡೆದಾಡುವ ದೇವರೇ ಎಂದು ಖ್ಯಾತಿ ಪಡೆದಿರ್ತಕ್ಕಂಥ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯ 4ನೇ ಪುಣ್ಯ ಸ್ಮರಣೆಯನ್ನು ನಮ್ಮ ಗೌರಿಬಿದನೂರು ತಾಲೂಕಿನ ಶಿವಕುಮಾರ ಮಹಾಸ್ವಾಮೀಜಿಯ ಭಕ್ತವೃಂದದಿಂದ ಇವತ್ತು ಆಯೋಜನೆ ಮಾಡಿದ್ದೇವೆ. ಇಲ್ಲಿ ಬಹಳಷ್ಟು ಜನ ಎಲ್ಲ ಸ್ವಇಚ್ಛೆಯಿಂದ ಬಂದು ಸೇವೆ ಮಾಡ್ತಾಯಿದ್ದಾರೆ. ಸೇವೆ ಅನ್ನೋದಕ್ಕಿನ್ನ ನಮಗೆ ಕಳಿಸ್ಕೊಟ್ಟಿದ್ದೇ ಶ್ರೀಗಳು. ಅವರ ಸ್ಫೂರ್ತಿಯಿಂದ ಇವತ್ತು 1,000+ ಜನ ಇಲ್ಲಿ ಬಂದು ಸೇವೆಯನ್ನು ಮಾಡ್ತಾಯಿದ್ದಾರೆ. ಅವರು ಲಕ್ಷಾಂತರ ಜನಕ್ಕೆ 100 ತ್ರಿವಿಧ ದಾಸೋಹವನ್ನು ನೀಡಿದಂಥ ಮಹಾನುಭಾವರು, ನಿಜವಾಗಲೂ ನಡೆದಾಡುವ ದೇವರೇ. ಅವರು ಇವತ್ತು ನಮ್ಮ ಜೊತೆ ಇಲ್ಲ, ಅವರು ಇದಕ್ಕೆ ತುಂಬ ಎಷ್ಟೋ ಅನುಕೂಲ ಆಗ್ತಾಯಿತ್ತು. ಆದ್ದರಿಂದ ಇವತ್ತು 4ನೇ ಪುಣ್ಯ ಸ್ಮರಣೆಯನ್ನು ನಮ್ಮ ಗೌರಿಬಿದನೂರು ಎಲ್ಲ ಭಕ್ತ ಮಹಾಶಯ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಸರ್, ಇದು ಊಟದ ವ್ಯವಸ್ಥೆ ಎಲ್ಲ ಭಕ್ತಾದಿಗಳ ಸಹಕಾರದೊಂದಿಗೆ ಭಾಳ ವಿಜೃಂಭಣೆಯಿಂದ ದಾಸೋಹ ಇವತ್ತು ನಡೀತಾ ಇದೆ. ಕಳೆದ 2 ಬಾರಿ 10,000 ರಿಂದ 12,000 ಜನ ಈ ದಾಸೋಹದಲ್ಲಿ ಪಾಲ್ಗೊಂಡಿದ್ದಾರೆ. ಇವತ್ತು ಸಹ ಸುಮಾರು 10,000 ರಿಂದ 11,000 ಜನ ದಾಸೋಹದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಿಜವಾಗ್ಲೂ ತುಂಬ ನಮಗೆಲ್ಲ ತುಂಬ ಒಂಥರ ಹೆಮ್ಮೆ ಆಗುತ್ತೆ. ಈ ಸೇವೆ ಮಾಡೋದಕ್ಕೆ ಎಲ್ಲರೂ ಕೈ ಜೋಡಿಸಿದ್ರೆ ಎಲ್ರಿಗೂ ನನ್ನ ಅನಂತ ಅನಂತ ವಂದನೆ. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ರಾಜ್ಯ ಒಕ್ಕಲಿಗರ ಜಾಗೃತಿ ಸಂಘದಿಂದ ಸಮುದಾಯದ ಒಗ್ಗಟ್ಟಿನ ಜೊತೆಗೆ ಸಂಘದ 4ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ದಾಬಸ್ಪೇಟೆಯಲ್ಲಿ ಆಯೋಜಿಸಲಾಗಿತ್ತು. ದಾಬಸ್ಪೇಟೆಯ ಶಿವಗಂಗಾ ವೃತ್ತದಲ್ಲಿ ಕೆಂಪೇಗೌಡ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ರಸ್ತೆಯಲ್ಲಿ ಪೂರ್ಣಕುಂಭ ಸ್ವಾಗತದೊಂದಿಗೆ ಕಾರ್ಯಕ್ರಮದ ವೇದಿಕೆಗೆ ಸ್ವಾಮೀಜಿಗಳನ್ನು ಸ್ವಾಗತಿಸಲಾಯಿತು. ನಂತರ ವೇದಿಕೆಯಲ್ಲಿ ಮಾತನಾಡಿದ ನಂಜಾವಧೂತ ಸ್ವಾಮೀಜಿ,
ಒಕ್ಕಲಿಗ ಹಾಗೂ ವೀರಶೈವ ಸಮುದಾಯವನ್ನು ಉಪಜಾತಿ ಆಧಾರದ ಮೇಲೆ ಹೊಡೆಯಲು ರಾಜಕೀಯ ನಾಯಕರು ಬಯಸುತ್ತಾರೆ. ಬೇರೆ ಸಮುದಾಯಗಳಿಗೆ ಅನುಕೂಲವಾಗಲಿ ಎಂದು, ಆದರೆ ನಮ್ಮ ಸಮುದಾಯ ಎಂದಿಗೂ ಇಬ್ಬಾಗವಾಗಬಾರದು. ಮೀಸಲಾತಿಗೆ ಒಗ್ಗಟ್ಟಾಗಿ ಹೋರಾಟ ನಡೆಸಬೇಕು. ವೀರಶೈವ ಹಾಗೂ ಒಕ್ಕಲಿಗ ಎರಡು ಜನಾಂಗ ಒಂದಾದರೆ ಬೇರೆ ಯಾವುದೇ ಜಾತಿ ಏನೂ ಮಾಡಲು ಸಾಧ್ಯವಿಲ್ಲ ಎಂದರು. ಎತ್ತಿಡಬೇಕು ಹಾಗೆ ಅಂತ ಹೇಳಿದ್ರೆ ಅಂಥದ್ದೇ ಶ್ರೇಷ್ಠ ಕೆಲಸಗಳನ್ನು, ನಮ್ಮ ಕೈಲಾದಂಥ ಒಳ್ಳೆಯ ಕೆಲಸಗಳನ್ನು ಎಲ್ಲ ಸಮುದಾಯಗಳ ಪರವಾಗಿ ಯಾವಾಗ ಈ ಸಮುದಾಯ ಮಾಡುತ್ತದೆ, ಒಕ್ಕಲಿಗ ಸಮುದಾಯ ಮಾಡುತ್ತದೆ, ಆಗ ಈ ಸಮುದಾಯಕ್ಕೆ ನಮ್ಮ ಹಿರಿಯರು ಹಾಕೊಟ್ಟಿರುವಂಥ ಪರಂಪರೆಯನ್ನು ಗೌರವವನ್ನು ಉಳಿಸಿದಂತಾಗ್ತದೆ. ಆ ಕೆಲಸವನ್ನು ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಮುಂದುವರಿಸಿಕೊಂಡು ಹೋಗೋಣ. ಭಾಳ ವಿಷಯಗಳನ್ನು ಚರ್ಚೆ ಮಾಡ್ತಾ ಹೋದರು, ಮೀಸಲಾತಿ ವಿಷಯಗಳನ್ನು ಚರ್ಚೆ ಮಾಡಿದ್ರು, ಹಾಗೆಯೇ ಅಭಿವೃದ್ಧಿಯ ವಿಷಯಗಳನ್ನು ಚರ್ಚೆ ಮಾಡಿದ್ರು. ನನಗೆ ಭಾಳ ಸಂತೋಷ, ಸರ್ಕಾರ ಒಳ್ಳೆಯ ನಿರ್ಧಾರವನ್ನು ಮಾಡಿ ಇವತ್ತು ನಾವು 3A-ಯಲ್ಲಿದ್ದಂಥವ್ರನ್ನ 2C-ಗೆ ಮಾಡಿ ಇನ್ನೊಂದು 3-4% ಹೆಚ್ಚಾಕೊಡಬೇಕು ಹಾಗೆ ಅಂತೇಳಿ ಇಲ್ಲಿ ಘೋಷಣೆ ಮಾಡಿದೆ. ಅದು ಸ್ವಾಗತ ಮಾಡುವಂಥ ವಿಷಯ. ಈಗೇನೋ ಅದಕ್ಕೆ ಬೇರೆ ಜನಾಂಗದವರು ಸೇರಿ, ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ, ಎಲ್ಲಿವರೆಗೂ ಈ ರಾಜ್ಯದಲ್ಲಿ ವೀರಶೈವರು ಮತ್ತು ಒಕ್ಕಲಿಗರು ಸಹೋದರತ್ವದ ಭಾವನೆಯಿಂದ ಮತ್ತು ಹೊಂದಾವಣಿಕೆಯಿಂದ ಹೋಗೋದಿಲ್ಲ, ಅಲ್ಲಿವರೆಗೂ ಈ ಸಮುದಾಯಗಳನ್ನು ಒಡೆಯೋದನ್ನು ನಿಲ್ಲಿಸೋಕ್ಕಾಗೋದಿಲ್ಲ ಅಂತ. ಯಾಕಂದರೆ ಗೊತ್ತು ಎಲ್ಲ ಜನಾಂಗಗಳು, ವೀರಶೈವರು ಒಂದು ಕಡೆ, ಅವರಲ್ಲೂ ಕೂಡ ಬಹಳ ಉಪಜಾತಿಗಳಿದ್ದಾವೆ, ಅವರು ಆ ಮೇಲಾಟಗಳನ್ನು ಮಾಡಿಕೊಂಡು ಅವರು ಒಂದು ಕಡೆ ಒಡೆದಾಡೋ ಅಂತ ನೀತಿಯನ್ನ ಅವ್ರಿಗವ್ರೆ ಮಾಡಿಕೊಳ್ಳಿ. ಇನ್ನು ಸಮುದಾಯದ ಮುಖಂಡ ಜಗದೀಶ್ ಚೌಧರಿ ಮಾತನಾಡಿ, ಸಮುದಾಯದ ಹಲವಾರು ಜನತೆ ರಾಜ್ಯದ ಪ್ರಮುಖ ಹುದ್ದೆಗಳಲ್ಲಿ ಇದ್ದಾರೆ, ರಾಜಕೀಯವಾಗಿ ಬೆಳೆದಿದ್ದಾರೆ. ದಾಬಸ್ಪೇಟೆ ಭಾಗದ ಪ್ರಮುಖ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಸಲುವಾಗಿ ನಮ್ಮ ಒಕ್ಕಲಿಗ ಸಮಿತಿ ಉತ್ತಮ ಕೆಲಸ ಮಾಡಲಿದೆ. ದಕ್ಷಿಣ ಕಾಶಿ ಶಿವಗಂಗೆಯಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡರ ಕುರುಹುಗಳನ್ನು ಉಳಿಸುವುದು ಹಾಗೂ ಸಮುದಾಯವನ್ನು ಮೇಲ್ಮಟ್ಟಕ್ಕೆ ತರುವುದು ನಮ್ಮ ಗುರಿ ಎಂದರು. ನೆಲಮಂಗಲದಲ್ಲಿ ಸೋಮಪುರ ಹೋಬಳಿಯ ಒಕ್ಕಲಿಗರ ಜಾಗೃತಿ ವೇದಿಕೆಯಿಂದ ಇವತ್ತು ಹಲವಾರು ಜನ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಆ ಸಂಘದ ವತಿಯಿಂದ ಇವತ್ತೆಲ್ಲ ಕಾರ್ಯಕ್ರಮ ಇಟ್ಕೊಂಡಿದ್ರು. ಅಂಥ ಒಂದು ಕಾರ್ಯಕ್ರಮದಲ್ಲಿ ನಂಜವತ ಸ್ವಾಮೀಜಿಯವರು, ರಮಣ ಸ್ವಾಮೀಜಿಯವರು, ನಿರ್ಮಲ ಸ್ವಾಮೀಜಿಯವರು ಬರಬೇಕಾಯಿತು, ಬಟ್ ಕಾರಣಾಂತರ ಬರೋಕ್ಕಾಗಲಿಲ್ಲ. ಅಲ್ಲಿ ಶಾಸಕರು, ಮಾಜಿ ಶಾಸಕರು, ಎಲ್ಲ ಮುಖಂಡರುಗಳು, ನಮ್ಮ ಹೋಗಲಿರ್ತಕ್ಕಂಥ ಮೂರು ಪಕ್ಷದ ಮುಖಂಡರು ಎಲ್ಲರೂ ಕೂಡ ಪಕ್ಷಾತೀತ ಬಂದು ಒಕ್ಕಲಿಗರ ವೇದಿಕೆಗೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ತೀವಿ. ಅವರೆಲ್ಲರೂ ಕೂಡ ಅಭಿನಂದಿಸೋಕೆ ಬಯಸ್ತೀನಿ. ಅದ್ರ ಜೊತೆಲಿ ಇವತ್ತೇನು ನಮ್ಮ ತಾಲೂಕಲ್ಲಿ ಒಕ್ಕಲಿಗ ಸಂಘ ಬಲಿಷ್ಠ ಆಗಬೇಕು, ನಮ್ಮ ತಾಲೂಕಲ್ಲಿ ಯಾರು ಕೂಡ ಒಕ್ಕಲಿಗ ಸಂಘದ ಡೈರೆಕ್ಟರ್ ಆಗಬೇಕು ಅಂತಕ್ಕಂಥದ್ದು ನನ್ನ ಅಭಿಲಾಷೆ. ಅದರಿಂದ ಇವತ್ತು ನಿಮಗೆ ಗೊತ್ತು, ವಿಕ್ಟೋರಿಯ ಹಾಸ್ಪಿಟ್ಲಿಗೆ ಯಾರೇ ಹೋದರೂ ಕೂಡ, ಅಲ್ಲಿ ನಮ್ಮ ಕೆಂಪೇಗೌಡ ಹಾಸ್ಪಿಟ್ಲಿಗೆ ಯಾರೇ ಹೋದರೂ ಕೂಡ ಅಲ್ಲಿ ಪರಿಚಯ ಇರಲಿಲ್ಲ ಅಂತಂದರೆ ಯಾವ ಜನಾಂಗ ಏನಿರುತ್ತೆ ಅಂತ ಕೇಳಲ್ಲ. ಬಟ್ ಅಲ್ಲಿ ನಮ್ಮ ತಾಲೂಕಿಂದ ಯಾರಾದರೂ ಕೂಡ ಡೈರೆಕ್ಟರ್ ಇದ್ದರೆ ಇಲ್ಲಿಂದ ಓದೋಕ್ಕಂಥವ್ರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸೋ ಮುಖಾಂತರ ಅಲ್ಲಿ ಸ್ವಲ್ಪ ಕಡಿಮೆ ವೇತನದ ಕಡಿಮೆ ಬಜೆಟಲ್ಲಿ ಅವ್ರಿಗೆಲ್ಲರೂ ಕೂಡ ಟ್ರೀಟ್ಮೆಂಟ್ ಕೊಟ್ಟರೆ ಉದಾರ ಆಗ್ತಿರೋಂಥಕ್ಕಂಥದ್ದು. ಅದ್ರ ಜೊತೇಲಿ ನೇರವಾಗಿ ಹೇಳಲಿಕ್ಕೆ ಬಯಸ್ತೀನಿ, ರಾಜ್ಯದಲ್ಲಿ ಮೀಸಲಾತಿಗೆ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಜನಾಂಗದವ್ರಿಗೂ ನಾನು ಕೇಳೋದಿಷ್ಟೇ, ಎಲ್ಲ ಸ್ವಾಮೀಜಿಯವ್ರಿಗೂ ಕೂಡ ಮನವಿ ಮಾಡಿದ್ದೀನಿ. ಇಲ್ಲಿ ಜಾತಿ ತಲತಲಾಂತರದ ಬಂದಿರತಕ್ಕಂಥದ್ದು, ಅವ್ರ ಜಾತಿನ ಅವ್ರ ಅಭಿಮಾನ ತೋರಿಸ್ತೀನಿ ನಾನು, ಅವ್ರು ಅದರಲ್ಲೇನು ಭಿನ್ನ ಅಭಿಪ್ರಾಯ. ಬಟ್ ಅದ್ರ ಜೊತೇಲಿ ಯಾರು ಹಿಂದುಳಿದವರ ಜನ ಇರ್ತಾರೆ, ಯಾರು ಎಲ್ಲ ಸೌಲಭ್ಯಗಳಿಂದ ಕುಂಠಿತ ಹೊಂದಿರ್ತಾರೆ, ಎಲ್ಲ ಜಾತಿಯ ಮಕ್ಕಳಿಗೂ ಕೂಡ ವಿದ್ಯಾಭ್ಯಾಸಕ್ಕೆ ಸಂಪೂರ್ಣವಾದ ಸರಿಸಮಾನವಾದ ಒಂದು ಮೀಸಲಾತಿ ಸಿಗಬೇಕು ಅಂತಕ್ಕಂಥದ್ದು ನನ್ನ ಅಭಿಲಾಷೆ. ಜನಾಂಗ ಆಮೇಲೆ ಇಲ್ಲಿ ಕೆಲವು ಬಡತನ ಯಾರಿಗೆ ಮೀಸಲಾತಿ ಸಿಗಬೇಕು, ಯಾರಿಗೆ ಬಡತನ ಇರ್ತಕ್ಕಂಥವ್ರಿಗೆ ಅನುಕೂಲ ಆಗಬೇಕು ಅವ್ರು ಆಗ್ತಾ ಇಲ್ಲ, ಅದು ಆಗಬೇಕು ಅಂತಕ್ಕಂಥದ್ದೇ ನನ್ನ ಒಂದು ಮೂಲ ಹೋರಾಟ. ಆದ ಕಾರಣ ಸರ್, ರಾಜ್ಯ ಸರ್ಕಾರ ಗಮನ ಹರಿಸ್ಬೇಕು, ಕೇಂದ್ರ ಸರ್ಕಾರ ಗಮನ ಹರಿಸ್ಬೇಕು. ಅತಿ ಕಡು ಬಡವ್ರು ಯಾರವ್ರೆ ಅವ್ರಿಗೆ ಸರಿಸಮಾನವಾದ ಮೀಸಲಾತಿ ಕೊಡ್ಬೇಕು, ಅವ್ರು ಯಾವುದೇ ಜನಾಂಗದವ್ರು ಇರಲಿ ಅವ್ರಿಗೆ ಮೀಸಲಾತಿ ಸಿಗೋಂಥ ಕೆಲಸ ಆಗಬೇಕು. ಈ ವೇಳೆಯಲ್ಲಿ ವೇದಿಕೆಯಲ್ಲಿ ಸಮುದಾಯದ ಗಣ್ಯರನ್ನು ಸನ್ಮಾನಿಸಲಾಯಿತು. ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಹ ಏರ್ಪಡಿಸಿದ್ದರು. ಈ ಸಂದರ್ಭದಲ್ಲಿ ಸಮಿತಿಯ ರಾಜ್ಯಾಧ್ಯಕ್ಷ ಮುನಿರಾಜುಗೌಡ, ಹೋಬಳಿ ಅಧ್ಯಕ್ಷ ಗಂಗರುದ್ರಯ್ಯ, ಉಪಾಧ್ಯಕ್ಷ ಮಂಜುನಾಥ್, ಸಂತೋಷ್, ಖಜಾಂಚಿ ಶಿವಗಂಗೆ ಸಿದ್ದರಾಜು, ಕಾರ್ಯಾಧ್ಯಕ್ಷ ಮನೋಹರ್ ಸೇರಿದಂತೆ ಸಮುದಾಯದ ಮುಖಂಡರು ಇದ್ದರು. ತಗ್ಗಿಗುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ದಾಬಸ್ಪೇಟೆ. ಚಿಕ್ಕನಾಗೇನಹಳ್ಳಿ ತಾಲೂಕಿನಲ್ಲಿ ಗಣರಾಜ್ಯೋತ್ಸವ ಆಚರಣೆಗೆ ಕುರಿತಂತೆ ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ ಅಧ್ಯಕ್ಷತೆಯಲ್ಲಿ ಕರೆದಿದ್ದ ಗಣರಾಜ್ಯೋತ್ಸವ ಆಚರಣೆ ಪೂರ್ವ ಸಿದ್ಧತೆ ಸಭೆಯಲ್ಲಿ ಇಲಾಖೆಗಳ ತಾಲೂಕು ಮಟ್ಟದ ಅಧಿಕಾರಿಗಳು, ಸಂಘ ಸಂಸ್ಥೆಗಳ ಮುಖ್ಯಸ್ಥರಿಗೆ ಕೈಗೊಳ್ಳಬೇಕಾದ ಸಿದ್ಧತೆಗಳ ಬಗ್ಗೆ ಜವಾಬ್ದಾರಿ ನೀಡಲಾಯಿತು.
ಗಣರಾಜ್ಯೋತ್ಸವ ಆಚರಣೆ ಬಗ್ಗೆ ಸರ್ಕಾರ ನೀಡಿರುವ ಸೂಚನೆಗಳನ್ನು ಆರಂಭದಲ್ಲಿ ಓದಿ ತಿಳಿಸಿದ ತಹಸೀಲ್ದಾರ್ ಬಿ ತೇಜಸ್ವಿನಿ, ಸಚಿವ ಜೆಸಿ ಮಾಧುಸ್ವಾಮಿ ಅವರು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಪೊಲೀಸ್, ಗೃಹರಕ್ಷಕ ದಳ ಹಾಗೂ ಶಾಲಾ ಮಕ್ಕಳಿಂದ ಪಥಸಂಚಲನ ನಡೆಯಲಿದೆ. ಬಳಿಕ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಸಿಹಿ ವಿತರಣೆ ಇದೆ ಎಂದು ತಿಳಿಸಿದರು. ಸಂಜೆ ಕನ್ನಡ ಸಂಘದ ವೇದಿಕೆಯಲ್ಲಿ ಭುವನೇಶ್ವರಿ ಕನ್ನಡ ಸಂಘದ ವತಿಯಿಂದ ಶಾಲಾ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಗುವುದು ಎಂದು ಜೈ ಭುವನೇಶ್ವರಿ ಸಂಘದ ಅಧ್ಯಕ್ಷ ಶಾಂತಕುಮಾರ್ ತಿಳಿಸಿದರು. ನ್ಯಾಯಾಧೀಶ ನಾಗಮೋಹನ ದಾಸ್ ಅವರ ಸಂವಿಧಾನ ಓದು ಕೃತಿಯ ಪ್ರಚಾರ ನಿಮಿತ್ತ ಸಮಾರಂಭದಲ್ಲಿ ಸಾಂಕೇತಿಕವಾಗಿ ವಿತರಿಸಲು ತಮಗೆ ಅವಕಾಶ ಕೊಡಬೇಕೆಂದು ರಾಜ್ಯ ರೈತ ಸಂಘದ ತಾಲೂಕು ಸಂಚಾಲಕ ಎಎನ್ ಕುಮಾರಯ್ಯ ಕೇಳಿದರು. ಆದರೆ ಶಿಷ್ಟಾಚಾರ ಉಲ್ಲಂಘನೆಯಾಗುತ್ತದೆ ಎಂದು ಸಚಿವರು ನಿರಾಕರಿಸಿದರು. ಈ ವೇಳೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಂಎಸ್ ರವಿಕುಮಾರ್ ಕಟ್ಟೆಮನೆ, ಕನ್ನಡ ಸಂಘದ ವೇದಿಕೆ ಅಧ್ಯಕ್ಷ ಸಿಬಿ ರೇಣುಕಾಸ್ವಾಮಿ, ದಲಿತ ಮುಖಂಡರಾದ ಬೇವಿನಹಳ್ಳಿ ಚನ್ನಬಸವಯ್ಯ, ಲಿಂಗರಾಜು, ಗೋಡೆಕೆರೆ ವಸಂತಕುಮಾರ್, ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಚಂದ್ರಶೇಖರ್, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಕ್ರೀಡಾಕೂಟವನ್ನು 2 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದ್ದು ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರು ಉದ್ಘಾಟಿಸಿದರು. ಶಾಸಕರು ಮಾತನಾಡಿ, ಸರ್ಕಾರದಿಂದ ಶಟಲ್ ಕ್ರೀಡಾಂಗಣವನ್ನು ಶೀಘ್ರದಲ್ಲೇ ನಿರ್ಮಿಸಿಕೊಡುವುದಾಗಿ ಕ್ರೀಡಾಪಟುಗಳಿಗೆ ಭರವಸೆ ನೀಡಿದರು. ನಿನ್ನೆಯಿಂದ ನಡೆಯತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಭಾಳ ಚೆನ್ನಾಗಿ ಪ್ರದರ್ಶನ ಮಾಡಿದ್ದಾರೆ. ಆದರೆ ಇವತ್ತು ಅಂತಿಮವಾಗಿ ಅಂತಿಮ ಪಂದ್ಯಗಳಲ್ಲಿ ವಿಜೇತರಾಗಿರ್ತಕ್ಕಂಥ ಎಲ್ಲರೂ ಕೂಡ ಮತ್ತೆ ಅಭಿನಂದನೆಗಳನ್ನು ಹೇಳ್ತಾರೆ. ಮತ್ತು ಯಾರು ಸೋಲನ್ನು ಕಂಡಿರ್ತಾರೆ ಅವರೆಲ್ಲ ಒಂದು ಕ್ರೀಡಾ ಒಂದು ಸ್ಪರ್ಧಾತ್ಮಕ ಒಂದು ಮನೋಭಾವದಿಂದ ಸ್ವೀಕರಿಸಬೇಕು. ಅವರುಗಳಲ್ಲಿ ಗೆಲ್ಲುವಾಗಿ ತೊಡಗಾಗಲಿ ಅಂತ ಹೇಳ್ತಾ ವಿಶೇಷವಾಗಿ ಗೆದ್ದಿರ್ತಕ್ಕಂಥವ್ರಿಗೆ ವಿಶೇಷವಾಗಿ ಕ್ರೀಡೆಯಲ್ಲಿ ಭಾಗವಹಿಸಿದ ಕ್ರೀಡಾಪಟುಗಳಿಗೆ ಜಿಲ್ಲಾ ಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ನಲ್ಲಿ 15 ವರ್ಷ ಒಳಗಿನ ಬಾಲಕರ ವಿಭಾಗದಲ್ಲಿ ಪ್ರಥಮ ಬಹುಮಾನ ಅಮೋಘ್ರೆಡ್ಡಿ, 2ನೇ ಬಹುಮಾನ ಜೈನ್ ಪಬ್ಲಿಕ್ ಶಾಲೆಯ ಕೃತಿಕ್, 3ನೇ ಬಹುಮಾನ ಚರಣ್, ಚಿಕ್ಕಬಳ್ಳಾಪುರದ ವಿಲಾಸ್ 4ನೇ ಬಹುಮಾನ ಗಳಿಸಿದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಿಂತಾಮಣಿ ತಾಲೂಕಿನ ಎಸ್ ರಾಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಗ್ರಾಮಗಳಲ್ಲಿ ಬಿಜೆಪಿ ಪಕ್ಷದ ವಿಜಯ ಸಂಕಲ್ಪ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದ ಬಿಜೆಪಿ ಮುಖಂಡ ಹಾಗೂ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿ ಎಂಆರ್ ಬಾಬುರವರಿಗೆ ವಿವಿಧ ಗ್ರಾಮಗಳಲ್ಲಿ ಮಹಿಳೆಯರು ಆರತಿಗಳನ್ನು ಹಿಡಿದು ಆತ್ಮೀಯವಾಗಿ ಸ್ವಾಗತಿಸಿ ಬಿಜೆಪಿ ಪಕ್ಷಕ್ಕೆ ಶುಭ ಹಾರೈಸಿದರು. ಈ ವೇಳೆಯಲ್ಲಿ ಮಾತನಾಡಿದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಎಂಆರ್ ಬಾಬು, ಎಸ್ ರಾಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿಯ ಮಾದಮಂಗಲ, ಎಸಗಲಹಳ್ಳಿ ಹಾಗೂ ಕೋನಪ್ಪನಹಳ್ಳಿ ಗ್ರಾಮಗಳಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರನ್ನು ಗುರುತಿಸಿ ವಿಜಯ ಸಂಕಲ್ಪ ಅಭಿಯಾನದೊಂದಿಗೆ ಬೂತ್ ಮಟ್ಟದಲ್ಲಿ ಪಕ್ಷಕ್ಕೆ ಸದಸ್ಯತ್ವ ಮಾಡಿಸಿಕೊಂಡು ಹಲವಾರು ಕಾರ್ಯಕ್ರಮಗಳನ್ನು ಕುರಿತು ಪ್ರಬುದ್ಧ ಮತದಾರರಿಗೆ ತಿಳಿಸಲಾಗುತ್ತಿದೆ. ಅವರು ಬಹಳ ಉತ್ಸಾಹದಿಂದ ಬಿಜೆಪಿ ಪಕ್ಷದ ಯೋಜನೆಗಳ ಬಗ್ಗೆ ಮಾಹಿತಿ ಪಡೆದು ಮಹಿಳೆಯರು ವಿಶೇಷವಾಗಿ ಸ್ವಾಗತಿಸುತ್ತಿರುವುದು ಬಹಳ ಸಂತಸವಾಗಿದೆ. ಮಾದಮಂಗಲ ನನ್ನ ಹುಟ್ಟೂರಾಗಿದ್ದು ಇಲ್ಲಿನ ಜನ ಬಿಜೆಪಿಗೆ ಮತ ನೀಡುವುದಾಗಿ ಮಾತನಾಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಯುವಕರು ಡಬಲ್ ಇಂಜಿನ್ ಸರ್ಕಾರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕಂಡು ಹೆಚ್ಚು ಹೆಚ್ಚು ಸೇರ್ಪಡೆಯಾಗುತ್ತಾರೆಂಬ ನಂಬಿಕೆಯಿಂದ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಮಲ ಅರಳಿಸುವುದು ಸತ್ಯ ಎಂದು ಭವಿಷ್ಯ ನುಡಿದರು. ಹುಟ್ಟಿದ್ದಾರೆ, ಆದರೆ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಏನಾಗಿತ್ತು ಅಂತಂದರೆ ಸರಿಯಾದ ಒಂದು ರೂಪರೇಷೆಗಳು ಇಲ್ದಿರ ಏನಾಗಿತ್ತು ಸರ್ಕಾರ ರಚನೆ ಮಾಡಲಿಕ್ಕೆ ಇಲ್ಲಿ ಹೆಚ್ಚಿನ ಒಂದು ಪ್ರೋತ್ಸಾಹ ಸಿಗ್ತಾ ಇರಲಿಲ್ಲ ಮೊದಲಿಗೆ. ಇವಾಗ ಏನಾಗಿದೆ ಅಂತಂದರೆ ನಾವು ಮೋದಿಯವ್ರ ಸರ್ಕಾರ 8 ವರ್ಷಗಳಿಂದ ಏನು ಆಡಳಿತ ಕೊಟ್ಟಿದ್ದಾರೆ ಅದನ್ನು ಎಲ್ಲರೂ ಇಷ್ಟಪಟ್ಟು ಇವಾಗ ಬಿಜೆಪಿನೇ ನಮಗೆ ಎಲ್ಲ ಸೌಕರ್ಯಗಳು ಸವಲತ್ತುಗಳು ಹೆಚ್ಚಿನ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಆ ಒಂದು ಮತ್ತೆ ಸ್ಥಿರ ಸರ್ಕಾರ ಅಂತಿದೆ. ಹಾಗಾಗಿ ಏನಾಗಿದೆ, ಜನ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಬರ್ತಾ ಇದೆ. ಈ ಸಲ
ಯಾವುದೇ ಹಳ್ಳಿ ಹಳ್ಳಿಗೆ ಹೋದರೂ ಕೂಡ ಬಿಜೆಪಿಗೆ ಹೆಚ್ಚಿನ ರೀತಿಯಲ್ಲಿ ಸ್ಪಂದನೆ ಒಳ್ಳೆ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ನಮಗೂ ಅಷ್ಟೇ, ನಮ್ಮ ಕಾರ್ಯಕರ್ತರಿಗೂ ತುಂಬ ಉತ್ಸಾಹ ಇದೆ. ಹಳ್ಳಿ ಹಳ್ಳಿಗೂ ಹೋಗಿ ನಾವು ಈ ಒಂದು ವಿಜಯ ಅಭಿಯಾನ ಏನಿದೆ, ಈ ಒಂದು ಕಾರ್ಯಕ್ರಮನ ಒಳ್ಳೆ ರೀತಿಯಲ್ಲಿ ನಾವು ಯಶಸ್ವಿ ಮಾಡ್ತೀವಿ. ಮತ್ತೆ ಬರುವಂಥ ಚುನಾವಣೆಯಲ್ಲಿ ನಾವು ಬಿಜೆಪಿಗೆ ಹೆಚ್ಚಿನ ಮತ ಪಡ್ಕೊಳ್ಳೋದ್ರಲ್ಲಿ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಶಿವಾರೆಡ್ಡಿ, ಭಾಗ್ಯಮ್ಮ, ಡಾಬಾ ಮಂಜುನಾಥ್, ಮುರಳಿ, ಯನಮಲಪಾಡಿ ಸುರೇಶ್, ನರಸಿಂಹಪ್ಪ, ಭಾಸ್ಕರ್, ಕೋನಪಲ್ಲಿ ರಾಜಣ್ಣ ಮತ್ತಿತರರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.